ಓಂ ಶಾಂತಿ. ಮುರಳಿ ದಿನಾಂಕ 18/8/2018. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಅಮೃತ ವೇಳೆಯಲ್ಲಿ ಮೆಡಿಟೇಷನ್ ಮಾಡಿ. ಅಂದರೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ಏಕೆಂದರೆ ಅಮೃತ ವೇಳೆಯಲ್ಲಿ ಸ್ವಯಂ ವರದಾತ ಆದಂತಹ ತಂದೆ ವರದಾನಗಳಿಂದ ಜೋಳಿಗೆಯನ್ನು ತುಂಬುವುದಕ್ಕೋಸ್ಕರ ವರದಾತನ ರೂಪದಲ್ಲಿ ಮಕ್ಕಳ ಮುಂದೆ ಪ್ರಕಟ ಆಗುತ್ತಾರೆ. ಪರಮಾತ್ಮ ತಂದೆ ಅಪಾರ ಖಜಾನೆಯನ್ನು ನೀಡುವುದಕ್ಕೋಸ್ಕರ ಮಕ್ಕಳಿಗೋಸ್ಕರ ವಿಶೇಷವಾಗಿ ನೀಡಿರುವಂತಹ ಸಮಯ ಅಂದರೆ ಅಮೃತ ವೇಳೆ ಆಗಿದೆ. ನಾವು ಪರಮಾತ್ಮನ ಮೂಲಕ, ಭಾಗ್ಯವಿದಾತ ತಂದೆಯ ಮೂಲಕ ಶ್ರೇಷ್ಠ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಭಾಗ್ಯವಿದಾತನ ರೂಪದಲ್ಲಿ ಅಮೃತ ವೇಳೆಯಲ್ಲಿ ಏನು ಭಗವಂತ ನಮ್ಮ ಭಾಗ್ಯವನ್ನು ರೂಪಿಸಲು ಬರುತ್ತಾರೋ ಆ ಸಮಯದಲ್ಲಿ ಎದ್ದು ಕುಳಿತು ಮೆಡಿಟೇಷನ್ ಮಾಡಬೇಕು. ಅಂದರೆ ಪರಮಾತ್ಮ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಅಮೃತ ವೇಳೆಯಲ್ಲಿ ನಾವು ರಾಜಯೋಗದ ಅಭ್ಯಾಸ ಮಾಡಿದಾಗ ಮನ ಇಚ್ಛಿತ ಫಲ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿ ಆಗುತ್ತದೆ. ಅಮೃತ ವೇಳೆಯಲ್ಲಿ ಯೋಗ ಮಾಡುವಾಗ ನಾವು ಕುಳಿತು ವಿಚಾರ ಮಾಡಬೇಕಾಗಿದೆ, ನಾನು ಆತ್ಮನಾಗಿದ್ದೇನೆ. ಅಮೃತ ವೇಳೆಯಲ್ಲಿ ಮೆಡಿಟೇಷನ್ನ ಅಭ್ಯಾಸ ಮಾಡುವಾಗ ಮೊದಲನೇ ಸಂಕಲ್ಪ ನಮಗೆ ಇದೇ ಬರಬೇಕು, ನಾನು ಆತ್ಮನಾಗಿದ್ದೇನೆ, ಈ ಶರೀರದಿಂದ ಭಿನ್ನನಾದ ಆತ್ಮ ಜ್ಯೋತಿ ನಾನಾಗಿದ್ದೇನೆ. ನನ್ನ ತಂದೆ ತೋಟದ ಮಾಲೀಕ ಆಗಿದ್ದಾರೆ. ಅಂದರೆ ನಾವೆಲ್ಲ ಆತ್ಮ ಜ್ಯೋತಿಗಳು, ಹೂದೋಟದ ಹೂಗಳಾದರೆ ನಮ್ಮೆಲ್ಲರನ್ನೂ ಕೂಡ ಮುಳ್ಳಿನಿಂದ ಹೂವಿನ ಸಮಾನ ಮಾಡುವಂತಹ ತೋಟದ ಮಾಲೀಕ ಪರಮಾತ್ಮ ತಂದೆ ಆಗಿದ್ದಾರೆ. ಅದೇ ರೀತಿ ಪರಮಾತ್ಮ ತಂದೆ ಅಂಬಿಕ ಆಗಿದ್ದಾರೆ. ಅಂದರೆ ನಾವೆಲ್ಲ ಆತ್ಮರು ಪರಮಾತ್ಮ ತಂದೆಯ ನೌಕೆಯಲ್ಲಿ ಕುಳಿತಿದ್ದೇವೆ. ಪರಮಾತ್ಮ ತಂದೆ ನಮ್ಮನ್ನು ಈ ವಿಷದ ಸಾಗರದಿಂದ ಕ್ಷೀರ ಸಾಗರದ ಕಡೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಅಂಬಿಕನಾದಂತಹ ಭಗವಂತನ ನೌಕೆಯಲ್ಲಿ ಕುಳಿತುಕೊಂಡಾಗ ನಾವು ಸದಾಕಾಲಕ್ಕೋಸ್ಕರ ಸುರಕ್ಷಿತರಾಗಿ ಬಿಡುತ್ತೇವೆ. ಅದಕ್ಕೋಸ್ಕರ ಪ್ರತಿದಿನ ಅಮೃತ ವೇಳೆಯಲ್ಲಿ ನನ್ನ ತಂದೆ ಸ್ವಯಂ ಅಂಬಿಕ ಆಗಿದ್ದಾರೆ, ಅವರು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ತಮ್ಮ ನೌಕೆಯಲ್ಲಿ ನನ್ನನ್ನು ಕೂರಿಸಿಕೊಂಡಿದ್ದಾರೆ. ಪರಮಾತ್ಮನ ನೌಕೆಯಲ್ಲಿ ಕುಳಿತಿರುವ ನಾನು ಸದಾಕಾಲಕ್ಕೂ ಸುರಕ್ಷಿತ ಆಗಿದ್ದೇನೆ ಅನ್ನುವ ಸಂಕಲ್ಪವನ್ನು ಮಾಡಬೇಕು. ನನ್ನಲ್ಲಿರುವ ಮುಳ್ಳಿನ ಸಮಾನ ಗುಣಗಳನ್ನು ಸಮಾಪ್ತಿ ಮಾಡಿ ನನ್ನನ್ನು ಹೂವನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ತೋಟದ ಮಾಲೀಕ ಆಗಿ ಬಂದಿದ್ದಾರೆ ಅನ್ನುವ ಸ್ಮೃತಿಯನ್ನೂ ಕೂಡ ಅಮೃತ ವೇಳೆಯಲ್ಲಿ ತಂದುಕೊಳ್ಳಬೇಕು. ಮಾಲೀಕರಾಗಿ ಜ್ಞಾನರತ್ನದ ಸ್ಮರಣೆಯನ್ನು ಮಾಡಬೇಕು. ಅಮೃತ ವೇಳೆಯಲ್ಲಿ ನಾವು ಸ್ವಯಂ ಪರಮಾತ್ಮ ತಂದೆಯ ಮಕ್ಕಳು, ಪರಮಾತ್ಮನ ಸರ್ವ ಜ್ಞಾನರತ್ನಗಳಿಗೂ ಮಾಲೀಕರು. ಮಕ್ಕಳಾದ ನಾವು ಪರಮಾತ್ಮನ ಸರ್ವ ಆಸ್ತಿಗೂ ಮಾಲೀಕರಾಗಿದ್ದೇವೆ ಅನ್ನುವ ಸ್ಮೃತಿಯಲ್ಲಿ ಇದ್ದು ಪರಮಾತ್ಮ ತಂದೆ ನಮಗೆ ನೀಡುತ್ತಿರುವ ಒಂದೊಂದು ಜ್ಞಾನರತ್ನವನ್ನೂ ನಾವು ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡುತ್ತಾ ಮಾಡುತ್ತಾ ಜ್ಞಾನರತ್ನದ ಸ್ವರೂಪ ಆಗಿ ಬಿಡಬೇಕು. ಇಂದಿನ ಪ್ರಶ್ನೆ ಆಗಿದೆ, ಜಗತ್ತಿನಲ್ಲಿ ಯಾವ ಮಾತಿನ ಮಹತ್ವ ಇದೆ? ಅದೇ ಮಾತಿನ ಮಹತ್ವ ತಂದೆಯ ಬಳಿ ಕೂಡ ಇದೆ. ಉತ್ತರ, ದಾನದ ಮಹತ್ವ. ದಾನದ ಮಹತ್ವ ಜಗತ್ತಿನಲ್ಲೂ ಇದೆ, ದಾನದ ಮಹತ್ವ ಈಶ್ವರನ ಬಳಿಯೂ ಕೂಡ ಇದೆ. ನೀವು ಮಕ್ಕಳು ದಯಾಹೃದಯಿಯಾಗಿ ಎಲ್ಲರ ಮೇಲೂ ಕರುಣೆಯನ್ನು ತೋರಿಸಬೇಕು. ಜಗತ್ತಿನವರೂ ಕೂಡ ದಾನದ ಮಹತ್ವವನ್ನು ಅರ್ಥ ಮಾಡಿಕೊಂಡು ದಾನವನ್ನು ನೀಡುತ್ತಾರೆ. ಆದರೆ ಜನ ನೀಡುವಂತಹ ದಾನ ಅಂದರೆ ವಸ್ತ್ರದಾನ, ಅನ್ನದಾನ, ನೇತ್ರದಾನ, ರಕ್ತದಾನ, ಈ ರೀತಿ ಕ್ಷಣಿಕ ವಸ್ತುಗಳನ್ನು ಅವರು ದಾನವಾಗಿ ನೀಡುತ್ತಾರೆ. ಆದರೆ ಪರಮಾತ್ಮ ತಂದೆಯ ಮಕ್ಕಳಾದ ನಾವು ಜ್ಞಾನದಾನವನ್ನು ನೀಡಬೇಕಾಗಿದೆ. ಎಲ್ಲರಿಗೂ ಅವಿನಾಶಿ ಜ್ಞಾನರತ್ನದ ದಾನವನ್ನು ನಾವು ನೀಡಬೇಕಾಗಿದೆ. ಇಂದು ಜಗತ್ತಿನಲ್ಲಿ ಏನು ವಸ್ತ್ರದಾನ ಕೊಡುತ್ತಾರೆ, ಅನ್ನದಾನ ಕೊಡುತ್ತಾರೆ? ಅನ್ನದಾನ ಕೊಟ್ಟರೆ ಮತ್ತೊಮ್ಮೆ ಹಸಿವಾಗುವವರೆಗೆ ಮಾತ್ರ ಆ ವ್ಯಕ್ತಿಯ ನೆನಪಿರುತ್ತದೆ. ವಸ್ತ್ರವನ್ನು ದಾನವಾಗಿ ಕೊಟ್ಟರೆ ಆ ಬಟ್ಟೆ ಹರಿಯುವವರೆಗೆ ಮಾತ್ರ ಕೊಟ್ಟಂತಹ ವ್ಯಕ್ತಿಯ ನೆನಪಿರುತ್ತದೆ. ಆದರೆ ಜ್ಞಾನ ದಾನವನ್ನು ನೀಡುವುದರಿಂದ, ಈ ಜ್ಞಾನದ ಮೂಲಕ ಅವರೇನು ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳುತ್ತಾರೆ,
ಈ ಜ್ಞಾನದ ಮೂಲಕ ಅವರೇನು ಪರಮಾತ್ಮ ತಂದೆಯನ್ನು ಪ್ರಾಪ್ತಿ ಮಾಡಿಕೊಂಡು ಸರ್ವ ಪ್ರಾಪ್ತಿಯಿಂದ ಸಂಪನ್ನರಾಗುತ್ತಾರೆ. ಜ್ಞಾನದ ಮೂಲಕ ಅವರು ತಮ್ಮ ಜೀವನವನ್ನು ಸುಖ ಶಾಂತಿಯಿಂದ ಸಂಪನ್ನವಾದ ಜೀವನವನ್ನಾಗಿ ಮಾಡಿಕೊಳ್ಳುತ್ತಾರೆ. ಆಗ ಅವರು ನಮಗೆ ಬಹಳಷ್ಟು ಆಶೀರ್ವಾದ ಕೊಡುತ್ತಾರೆ, ಕೊನೆಯವರೆಗೂ ನಮ್ಮನ್ನ ನೆನಪು ಮಾಡಿಕೊಳ್ಳುತ್ತಾ ಇರುತ್ತಾರೆ. ಶಾಶ್ವತವಾಗಿ ಅವರು ನಮ್ಮನ್ನು ಮರೆಯುವುದೇ ಇಲ್ಲ. ಅದಕ್ಕೋಸ್ಕರ ಜ್ಞಾನರತ್ನಗಳನ್ನು ಎಲ್ಲರಿಗೂ ದಾನವಾಗಿ ನೀಡಬೇಕಾಗಿದೆ. ದಾನಿಗಳ ಮಹಿಮೆ ಜಗತ್ತಿನಲ್ಲೂ ಬಹಳಷ್ಟು ನಡೆಯುತ್ತದೆ. ಯಾರು ಧನವನ್ನು ದಾನವಾಗಿ ನೀಡುತ್ತಾರೋ ಅವರ ಮಹಿಮೆ ಜಗತ್ತಿನಲ್ಲೂ ಕೂಡ ಬಹಳಷ್ಟು ಇದೆ. ಯಾರು ಬಹಳ ದಾನ ಮಾಡುತ್ತಾರೋ ಅವರ ಹೆಸರು ಪತ್ರಿಕೆಯಲ್ಲೂ ಕೂಡ ಬರುತ್ತದೆ. ಜಗತ್ತಿನಲ್ಲಿ ಧನ ದಾನ ಮಾಡಿದರೆ, ಅನಾಥಾಶ್ರಮವನ್ನು ಕಟ್ಟಿಕೊಟ್ಟರೆ, ವೃದ್ಧಾಶ್ರಮ ಕಟ್ಟಿಕೊಟ್ಟರೆ ಅವರ ಹೆಸರು ಪತ್ರಿಕೆಯಲ್ಲೂ ಬರುತ್ತದೆ. ನೀವೀಗ ಎಲ್ಲರಿಗೂ ಕೂಡ ಜ್ಞಾನವನ್ನು ದಾನ ಮಾಡಬೇಕಾಗಿದೆ. ಜ್ಞಾನವನ್ನು ದಾನ ಮಾಡುವುದರ ಜೊತೆ ಜೊತೆಗೆ ಎಲ್ಲರಿಗೂ ಮೆಡಿಟೇಷನ್ ಅನ್ನು ಕಲಿಸಬೇಕು, ಯೋಗವನ್ನು ಕಲಿಸಬೇಕು. ಈಗ ನಮ್ಮ ಕರ್ತವ್ಯ ಆಗಿದೆ ದಾನಿಗಳಾಗಿ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯದ ಜ್ಞಾನವನ್ನು ನೀಡುವುದು, ಜೊತೆಗೆ ಪರಮಾತ್ಮನ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡುವುದಕ್ಕೋಸ್ಕರ ಅವರಿಗೂ ಪರಮಾತ್ಮನ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡುವಂತಹ ಮೆಡಿಟೇಷನ್ ಅನ್ನು ಕಲಿಸುವುದು, ಇದು ನಮ್ಮ ಕಾರ್ಯ ಆಗಿದೆ. ಇಂದಿನ ಗೀತೆಯಾಗಿದೆ, ನಮಗೆ ಆಶ್ರಯವನ್ನು ನೀಡುವಂತಹ ಆಶ್ರಯದಾತ ಪರಮಾತ್ಮ ತಂದೆ ಆಗಿದ್ದಾರೆ. ಜಗತ್ತಿನ ಸರ್ವ ಆತ್ಮರಿಗೂ ಆಶ್ರಯ ನೀಡುವಂಥವರು ಕೇವಲ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಇಂದಿನ ಮಹಾವಾಕ್ಯದಲ್ಲಿ ಪರಮಾತ್ಮ ತಂದೆ ಧಾರಣೆಗೋಸ್ಕರ ತಿಳಿಸುತ್ತಿದ್ದಾರೆ, ಅಮೃತ ವೇಳೆಯಲ್ಲಿ ಎದ್ದು ತಂದೆಯ ನೆನಪಿನಲ್ಲಿ ಕುಳಿತು ಜ್ಞಾನವನ್ನು ಸ್ಮರಣೆ ಮಾಡಬೇಕು. ಪ್ರತಿದಿನ ಅಮೃತ ವೇಳೆಯಲ್ಲಿ ಎದ್ದು ಕುಳಿತುಕೊಳ್ಳಬೇಕು, ಏಕೆಂದರೆ ಅಮೃತ ವೇಳೆಗೆ ಬಹಳಷ್ಟು ಮಹತ್ವ ಇದೆ. ಬ್ರಾಹ್ಮಣ ಜೀವನದಲ್ಲಿ ಅಮೃತ ವೇಳೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಪ್ರತಿದಿನ ಅಮೃತ ವೇಳೆಯಲ್ಲಿ ಯೋಗದ ಅಭ್ಯಾಸವನ್ನು ಮಾಡಬೇಕು ಮತ್ತು ಜ್ಞಾನವನ್ನು ಸ್ಮರಣೆ ಮಾಡಬೇಕು. ಅಮೃತ ವೇಳೆಯಲ್ಲಿ ಪರಮಾತ್ಮ ತಂದೆ ವಿಶೇಷವಾಗಿ ಫ್ರೀ ಇರುತ್ತಾರೆ, ಅಂದರೆ ಮಕ್ಕಳಿಗೋಸ್ಕರ ಪರಮಾತ್ಮ ತಂದೆ ಸಮಯವನ್ನು ಕೊಡುವುದೇ ಅಮೃತ ವೇಳೆಯಲ್ಲಿ. ಇಡೀ ದಿನ ಭಕ್ತರಿಗೋಸ್ಕರ ಸಮಯ ಕೊಟ್ಟರೆ ಅಮೃತ ವೇಳೆಯಲ್ಲಿ ವಿಶೇಷವಾಗಿ ಮಕ್ಕಳಿಗೋಸ್ಕರ ಸಮಯ ಕೊಡುತ್ತಾರೆ. ಅದಕ್ಕೋಸ್ಕರ ಅಮೃತ ವೇಳೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅಮೃತ ವೇಳೆಯಲ್ಲಿ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಜ್ಞಾನವನ್ನು ಸ್ಮರಣೆ ಮಾಡಬೇಕು. ಆ ಸಮಯದಲ್ಲಿ ವಾತಾವರಣ ಕೂಡ ಶಾಂತ ಇರುತ್ತದೆ, ಸಹಜವಾಗಿ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗುತ್ತದೆ ಮತ್ತು ಅಪಾರ ಪ್ರಾಪ್ತಿಗಳ ಅನುಭವ ಆಗುತ್ತದೆ. ಜ್ಞಾನಧನವನ್ನು ನೆನಪು ಮಾಡಿಕೊಳ್ಳಬೇಕು ಮತ್ತು ಜ್ಞಾನದಾತ ತಂದೆಯನ್ನೂ ಕೂಡ ನೆನಪು ಮಾಡಬೇಕು. ಪರಮಾತ್ಮ ತಂದೆಯ ಮೂಲಕ ಏನು ಸರ್ವಶ್ರೇಷ್ಠ ಧನ ಜ್ಞಾನಧನ ನಮಗೆ ಪ್ರಾಪ್ತಿಯಾಗಿದೆ, ಆ ಜ್ಞಾನಧನವನ್ನು ಸದಾ ಸ್ಮರಣೆ ಮಾಡುತ್ತಿರಬೇಕು. ಯಾವ ಯಾವ ಧನ ನನಗೆ ಪ್ರಾಪ್ತಿಯಾಗಿದೆ, ಯಾವ ಯಾವ ಜ್ಞಾನರತ್ನವನ್ನು ಪರಮಾತ್ಮನ ಮೂಲಕ ನಾನು ಪ್ರತಿದಿನ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಜ್ಞಾನಧನದ ಸ್ಮರಣೆ ಮಾಡಬೇಕು ಮತ್ತು ಜ್ಞಾನವನ್ನು ನೀಡುತ್ತಿರುವ ದಾತ ಆದಂತಹ ಪರಮಾತ್ಮನನ್ನೂ ಕೂಡ ಪ್ರತಿದಿನ ನಾವು ಸ್ಮರಣೆ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಈಶ್ವರಿಯ ನಶೆಯಲ್ಲಿದ್ದು ಸೇವೆಯನ್ನು ಮಾಡಬೇಕು. ಈಶ್ವರನ ಸೇವೆ ಮಾಡಬೇಕಾದಾಗ ಈಶ್ವರಿಯ ನಶೆ ಇರಬೇಕು, ಅಂದರೆ ಈಶ್ವರ ತಂದೆಯ ನೆನಪಿನಲ್ಲಿ ತಲ್ಲೀನಾಗಿ ಪರಮಾತ್ಮನ ಪ್ರೀತಿಯ ನಶೆಯಲ್ಲಿದ್ದು ಈಶ್ವರನ ಸೇವೆ ಮಾಡಬೇಕು. ಕಾಟಾಚಾರಕ್ಕೆ ಸೇವೆಯನ್ನು ಮಾಡಬಾರದು, ಬಹಳಷ್ಟು ಕಷ್ಟಪಟ್ಟು ಸೇವೆ ಮಾಡಬಾರದು. ಈಶ್ವರನ ಪ್ರೀತಿಯಲ್ಲಿ ತಲ್ಲೀನರಾಗಿ ಖುಷಿ ಖುಷಿಯಿಂದ ಸೇವೆಯನ್ನು ಮಾಡಬೇಕು. ಎಲ್ಲರಿಗೂ ಮೆಡಿಟೇಷನ್ ಮಾಡುವಂತಹ ಸಹಜ ವಿಧಿಯನ್ನು ಕಲಿಸಿಕೊಡಬೇಕು. ಪರಮಾತ್ಮ ತಂದೆಯ ಜೊತೆ ಯೋಗ ಜೋಡಿಸುವುದಕ್ಕೋಸ್ಕರ ಸಹಜ ವಿಧಿಯನ್ನು ಸರ್ವರಿಗೂ ಕಲಿಸುವುದು ನಮ್ಮ ಕರ್ತವ್ಯ ಆಗಿದೆ. ಸರ್ವರ ಜೊತೆ ಏಕಮತದಿಂದ ಇರಬೇಕು. ಸರ್ವರ ಜೊತೆಗಿದ್ದಾಗ ಅನೇಕತೆ ಬರದಂತೆ ನೋಡಿಕೊಳ್ಳಬೇಕು. ಒಬ್ಬರ ಮತ ಇನ್ನೊಬ್ಬರಿಗೆ ಇಷ್ಟ ಆಗದೇ ಇದ್ದಾಗ ಅಲ್ಲಿ ಏಕತೆ ಸಮಾಪ್ತಿಯಾಗುತ್ತದೆ, ಜಗಳ ಪ್ರಾರಂಭ ಆಗುತ್ತದೆ. ಅದಕ್ಕೋಸ್ಕರ ಯಾರಾದರೂ ತಮ್ಮ ಭಿನ್ನ ಭಿನ್ನ ಮತವನ್ನು ಹೇಳಿದರೂ ಕೂಡ ನಮ್ಮ ಕರ್ತವ್ಯ ಆಗಿದೆ ಸರ್ವರನ್ನು ಏಕಮತದಲ್ಲಿ ತರುವಂಥದ್ದು, ಸರ್ವರ ಜೊತೆಗೂ ಏಕತೆಯಿಂದ ಇರಲು ಪ್ರಯತ್ನ ಪಡುವುದು. ಇಂದಿನ ವರದಾನ ಆಗಿದೆ ಪವಿತ್ರತೆಯ ವ್ಯಕ್ತಿತ್ವ, ಪವಿತ್ರತೆಯ ಪರ್ಸನಾಲಿಟಿ ಮತ್ತು ಪವಿತ್ರತೆಯ ರಾಯಲ್ಟಿಯ ಮೂಲಕ
ತಂದೆಯ ಸಮೀಪಕ್ಕೆ ಬರುವಂತಹ ಆತ್ಮ ಅಭಿಮಾನಿ ಆಗಿ. ಪವಿತ್ರತೆಯ ವ್ಯಕ್ತಿತ್ವ ಬಹಳ ಶ್ರೇಷ್ಠ ವ್ಯಕ್ತಿತ್ವ ಆಗಿದೆ. ಪವಿತ್ರತೆಯ ಪರ್ಸನಾಲಿಟಿ ಮತ್ತು ಪವಿತ್ರತೆಯ ರಾಯಲ್ಟಿ ಬಹಳ ಶ್ರೇಷ್ಠ ರಾಯಲ್ಟಿ. ಇದರ ಮೂಲಕ ನಾವು ಪರಮಾತ್ಮ ತಂದೆಯ ಸಮೀಪಕ್ಕೆ ಬರಬಹುದು. ಅದಕ್ಕೋಸ್ಕರ ಆತ್ಮ ಅಭಿಮಾನಿ ಆಗಬೇಕು. ಹೇಗೆ ಶರೀರದ ಪರ್ಸನಾಲಿಟಿ ಅಂದರೆ ವ್ಯಕ್ತಿ ನೋಡಲು ಎಷ್ಟು ಸುಂದರ ಇದ್ದಾರೆ ಅನ್ನುವುದನ್ನು ಎಲ್ಲರೂ ನೋಡುತ್ತಾರೆ. ಆ ವ್ಯಕ್ತಿಯ ಹೈಟ್ ಎಷ್ಟು, ವೆಯ್ಟ್ ಎಷ್ಟು ಅನ್ನುವುದನ್ನು ನೋಡಿ ಇವರು ಪರ್ಫೆಕ್ಟ್ ಪರ್ಸನಾಲಿಟಿ ಉಳ್ಳವರಾಗಿದ್ದಾರೆ ಎಂದು ಅವರ ಶರೀರವನ್ನು ನೋಡಿ ಆಕರ್ಷಿತರಾಗುತ್ತಾರೆ. ಅಂದರೆ ಶರೀರದ ಪರ್ಸನಾಲಿಟಿಯ ಕಡೆ ಆಕರ್ಷಿತರಾಗುವುದು ಅಂದರೆ ದೇಹಾಭಿಮಾನದಲ್ಲಿ ಬರುವುದು. ಶರೀರದ ಸೌಂದರ್ಯ ವ್ಯಕ್ತಿಯನ್ನು ದೇಹಾಭಿಮಾನದಲ್ಲಿ ಕರೆದುಕೊಂಡು ಬರುತ್ತದೆ. ಆದರೆ ಪವಿತ್ರತೆಯ ಪರ್ಸನಾಲಿಟಿ, ಪವಿತ್ರತೆಯ ಸೌಂದರ್ಯ, ಪವಿತ್ರತೆಯ ವ್ಯಕ್ತಿತ್ವ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತದೆ. ಯಾವಾಗ ನಾವು ಸ್ವಯಂ ಶುದ್ಧ ಆತ್ಮರು, ಪವಿತ್ರ ಆತ್ಮರು ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳುತ್ತೇವೆ, ನಾನು ಈ ಶರೀರ ಅಲ್ಲ, ನಾನೊಂದು ಜ್ಯೋತಿ, ದಿವ್ಯ ಜ್ಯೋತಿಯಾಗಿದ್ದೇನೆ, ಸೂಕ್ಷ್ಮ ಜ್ಯೋತಿ ಆತ್ಮನಾದ ನಾನು ಸದಾ ಪವಿತ್ರ, ಪವಿತ್ರತ ಸಾಗರನ ಮಗು ನಾನು, ಪವಿತ್ರ ಸ್ವರೂಪ ಆತ್ಮ ನಾನು ಅನ್ನುವ ಸ್ಮೃತಿಯಲ್ಲಿ ಸ್ಥಿತ ಆದಾಗ ನಾವು ಆತ್ಮ ಅಭಿಮಾನಿ ಆಗುತ್ತೇವೆ. ಜಗತ್ತಿನಲ್ಲಿ ಎಲ್ಲ ಪರ್ಸನಾಲಿಟಿಗಿಂತ ಸರ್ವಶ್ರೇಷ್ಠ ಪರ್ಸನಾಲಿಟಿ ಪವಿತ್ರತೆಯ ಪರ್ಸನಾಲಿಟಿ ಆಗಿದೆ. ಅದಕ್ಕೋಸ್ಕರ ಜಗತ್ತಿನಲ್ಲಿರುವ ಕೋಟ್ಯಾಧಿಪತಿಗಳು ಕೂಡ, ದೊಡ್ಡ ದೊಡ್ಡ ಪೋಸ್ಟ್ ಪೊಸಿಷನ್ ಅಲ್ಲಿರುವಂತಹ ವ್ಯಕ್ತಿಗಳು ಕೂಡ ಪವಿತ್ರತೆಯ ಪರ್ಸನಾಲಿಟಿ ಇರುವಂತಹ ಸನ್ಯಾಸಿಗಳ ಮುಂದೆ ಹೋಗಿ ತಲೆಯನ್ನು ಬಾಗಿಸುತ್ತಾರೆ. ಅಂದರೆ ಎಲ್ಲದಕ್ಕಿಂತ ಶ್ರೇಷ್ಠ ವ್ಯಕ್ತಿತ್ವ ಪವಿತ್ರತೆಯ ವ್ಯಕ್ತಿತ್ವ. ಆ ಪವಿತ್ರತೆಯ ವ್ಯಕ್ತಿತ್ವದಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ನಾವು ಆತ್ಮ ಅಭಿಮಾನಿ ಆಗಬೇಕು. ಪವಿತ್ರತೆಯ ವ್ಯಕ್ತಿತ್ವ ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತದೆ. ನಮ್ಮ ದೃಷ್ಟಿ ಪವಿತ್ರ ಆಗಿರಬೇಕು, ನಮ್ಮ ಮಾತು ಪವಿತ್ರ ಆಗಿರಬೇಕು, ನಾವು ಕೇಳುವ ಒಂದೊಂದು ಶಬ್ದ ಪವಿತ್ರ ಆಗಿರಬೇಕು, ನಾವು ಮಾಡುವ ಕಾರ್ಯ ಪವಿತ್ರ ಆಗಿರಬೇಕು. ಆಗ ಆ ಪವಿತ್ರತೆಯ ವ್ಯಕ್ತಿತ್ವ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡಿ ಪರಮಾತ್ಮ ತಂದೆಯ ಸಮೀಪಕ್ಕೆ ಕರೆದುಕೊಂಡು ಹೋಗುತ್ತದೆ. ಅಪವಿತ್ರ ಆತ್ಮರು ಪರಮಾತ್ಮನ ಸಮೀಪಕ್ಕೆ ಹೋಗಲು ಸಾಧ್ಯ ಇಲ್ಲ. ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ಪರಮ ಪವಿತ್ರ, ಪವಿತ್ರತೆಯ ಸಾಗರ. ಆ ಪವಿತ್ರತೆಯ ಸಾಗರನ ಸಮೀಪಕ್ಕೆ ಹೋಗಬೇಕು ಅಂದರೆ ಸ್ವಯಂ ಶುದ್ಧ ಆತ್ಮ, ಪವಿತ್ರ ಆತ್ಮ ಎನ್ನುವ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳಬೇಕು. ನಾವು ಶುದ್ಧ ಪವಿತ್ರ ಆತ್ಮರಾದಾಗ, ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿದ್ದಾಗ ಪರಮಾತ್ಮನ ಸಮೀಪಕ್ಕೆ ಹೋಗಬಹುದು. ಪವಿತ್ರತೆಯ ವ್ಯಕ್ತಿತ್ವ ಆತ್ಮರನ್ನೂ ಕೂಡ ಪವಿತ್ರತೆಯ ಕಡೆ ಆಕರ್ಷಣೆ ಮಾಡುತ್ತದೆ. ಅಂದರೆ ನಮ್ಮಲ್ಲಿ ಪವಿತ್ರತೆಯ ವ್ಯಕ್ತಿತ್ವ ಇದ್ದರೆ ನಾವು ಪರಮ ಪವಿತ್ರ ಆತ್ಮರಾಗಿ ಪವಿತ್ರ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಿ ಕುಳಿತರೆ ನಮ್ಮಲ್ಲಿರುವ ಪವಿತ್ರತೆಯ ಆಕರ್ಷಣೆ ಸರ್ವ ಆತ್ಮರನ್ನೂ ಕೂಡ ಆಕರ್ಷಿತರನ್ನಾಗಿ ಮಾಡುತ್ತದೆ. ಹೇಗೆ ಜಗತ್ತಿನಲ್ಲಿರುವ ಸರ್ವ ಆತ್ಮರು ಪವಿತ್ರತೆಗೆ ಆಕರ್ಷಿತರಾಗಿ ಋಷಿ ಮುನಿಗಳ ಸಮೀಪಕ್ಕೆ ಹೋಗುತ್ತಾರೋ ಹಾಗೆ ನಮ್ಮಲ್ಲಿ ಪವಿತ್ರತೆಯ ವ್ಯಕ್ತಿತ್ವ ಇದ್ದರೆ ಸರ್ವರು ಆಕರ್ಷಿತರಾಗಿ ಬರುತ್ತಾರೆ. ಪವಿತ್ರತೆಯ ರಾಯಲ್ಟಿ ಧರ್ಮರಾಜ್ಪುರಿಯ ರಾಯಲ್ಟಿಯಿಂದ ಮುಕ್ತ ಮಾಡುತ್ತದೆ. ಅಂದರೆ ಧರ್ಮರಾಜ್ಪುರಿಯಲ್ಲಿ ಶಿಕ್ಷೆಯನ್ನು ಅನುಭವ ಮಾಡುವುದರಿಂದ ಮುಕ್ತ ಮಾಡುವಂಥದ್ದು ಪವಿತ್ರತೆಯ ವ್ಯಕ್ತಿತ್ವ ಆಗಿದೆ. ಈ ಪವಿತ್ರತೆಯ ರಾಯಲ್ಟಿಯ ಮೂಲಕ ಭವಿಷ್ಯದಲ್ಲಿ ರಾಯಲ್ ಫ್ಯಾಮಿಲಿಯಲ್ಲಿ ನಾವು ಬರುತ್ತೇವೆ. ರಾಯಲ್ ಫ್ಯಾಮಿಲಿಯಲ್ಲಿ ಜನ್ಮ ಪ್ರಾಪ್ತಿಯಾಗಬೇಕು ಅಂದರೆ ಪವಿತ್ರತೆಯ ರಾಯಲ್ಟಿಯಿಂದ ನಾವು ವರ್ತನೆಯನ್ನು ಮಾಡಬೇಕು. ಆತ್ಮ ಅಭಿಮಾನಿ ಮಕ್ಕಳಾಗಿ ಪವಿತ್ರತೆ ಮತ್ತು ರಾಯಲ್ಟಿಯ ಮೂಲಕ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರ ಮಾಡಿಸುವಂತಹ ಆತ್ಮಿಕ ದರ್ಪಣ ನಾವು ಆಗಿಬಿಡುತ್ತೇವೆ. ಪವಿತ್ರತೆಯ ವ್ಯಕ್ತಿತ್ವದ ಮೂಲಕ, ಪವಿತ್ರತೆಯ ರಾಯಲ್ಟಿಯ ಮೂಲಕ ಪರಮಾತ್ಮನ ದರ್ಶನ ಮಾಡಿಸುವಂತಹ ದರ್ಪಣ ಆಗಿಬಿಡುತ್ತೇವೆ. ಶ್ಲೋಗನ್: ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡುವಂತಹ ಚಶ್ಮಾ ಸದಾ ಹಾಕಿಕೊಳ್ಳಿ, ಆಗ ವಿಶೇಷ ಆತ್ಮರಾಗಿ ಬಿಡುತ್ತೀರಾ. ಸರ್ವರಲ್ಲೂ ಸದಾ ನಮಗೆ ವಿಶೇಷತೆಗಳೇ ಕಾಣಿಸಬೇಕು. ಅದಕ್ಕೋಸ್ಕರ ಸದಾ ಕಾಲಕ್ಕೂ ಸರ್ವರಲ್ಲೂ ವಿಶೇಷತೆಯನ್ನು ನೋಡುವಂತಹ ಸ್ಪೆಕ್ಟನ್ನು ಮಾತ್ರ ನಾವು ಹಾಕಿಕೊಳ್ಳಬೇಕು. ಯಾವಾಗ ಯಾರಲ್ಲೂ ನಮಗೆ ಅವಗುಣಗಳೇ ಕಾಣುವುದಿಲ್ಲ, ಸರ್ವರಲ್ಲೂ ವಿಶೇಷತೆಯೇ ಕಾಣಿಸುತ್ತದೆಯೋ ಆಗ ನಾವು ವಿಶೇಷ ಆತ್ಮರು ಆಗಿಬಿಡುತ್ತೇವೆ. ಒಳ್ಳೆಯದು. ಓಂ ಶಾಂತಿ.